ಎಲ್ಲ ಜನತೆಗೆ. ಸೊ ಇವತ್ತು ಹೌದು, ಈರುಳ್ಳಿ ಬೆಳೆಯುವಂತಹ ರೈತರಿಗೆ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದೆ ಅಂತ ಹೇಳಿ ಸರ್ಕಾರದಿಂದ ಒಂದು ನ್ಯೂಸ್ ಪೇಪರಲ್ಲಿ ಮಾಹಿತಿ ಬಂದಿತ್ತು. ಸೊ ಅದು ಯಾವುದು, ಯಾವ ಥರದ ಒಂದು ಗುಡ್ ನ್ಯೂಸ್ ಆಗಿದೆ ಅದನ್ನು ತಿಳಿಸ್ಲಿಕ್ಕೆ ಅಂತ ಹೇಳಿ ಬಂದಿದ್ದೇನೆ. ಸೊ ಯಾರೆಲ್ಲ ಮೊದಲನೇದಾಗಿ ನಮ್ಮ ವಿಡಿಯೋನ ವೀಕ್ಷಿಸ್ತಾ ಇದ್ದೀರಾ ಎಲ್ಲರೂ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಸೊ ಯಾರೆಲ್ಲ ಮಾಡಿದ್ದೀರಾ ಎಲ್ರಿಗೂ ಧನ್ಯವಾದಗಳು. ಸೊ ಇವತ್ತಿನ ಒಂದು ವಿಷಯ ಬಂದು ಈರುಳ್ಳಿ ಬೆಳೆಯುವಂತಹ ರೈತರಿಗೆ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದೆ ಕೇಂದ್ರ ಸರ್ಕಾರ. ಅದು ಯಾವ ರೀತಿಯ ಗುಡ್ ನ್ಯೂಸ್ ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ. ಸೊ ಅದು ಯಾವ ರೀತಿ ಎಲ್ಲ ರೈತರಿಗೆ ಅನುಕೂಲವಾಗಲಿದೆ, ಅದು ಹಿಂದೆ ಏನಿತ್ತು ಆ ಕಾಯ್ದೆ, ಈಗ ಏನನ್ನು ಮಾರ್ಪಾಡು ಮಾಡಿದ್ದಾರೆ, ಸೊ ಅದೆಲ್ಲ ಕಂಪ್ಲೀಟಾಗಿ ಒಂದು ಮಾಹಿತಿನ ಈ ವಿಡಿಯೋದಲ್ಲಿ ನಿಮಗೆ ನಾನು ನೀಡ್ತೇನೆ. ಸೊ ದಯಮಾಡಿ ವಿಡಿಯೋನ ಸ್ಕಿಪ್ ಮಾಡದೇ ಇರೋ ಥರ ಕಂಪ್ಲೀಟಾಗಿ ವಿಡಿಯೋನ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಸೊ ಇವತ್ತಿನ ಒಂದು ವಿಷಯ ಬಂದು ಈರುಳ್ಳಿ ರಫ್ತು ನಿಷೇಧ ವಾಪಸ್ ಅಂತ ಹೇಳಿ ಒಂದು ಟೈಟಲ್ ಕೊಟ್ಟು ನ್ಯೂಸನ್ನು ಹೇಳಿದ್ದಾರೆ. ಸೊ ಏನಿದು ಈರುಳ್ಳಿಯಲ್ಲಿ ರಫ್ತು ನಿಷೇಧ ಕಾಯ್ದೆ ಅಂದರೆ ಏನು, ಇದನ್ನ ಯಾಕೆ ಇವಾಗ ಹಿಂದೆ ತಗೊಂಡ್ರು. ಸೊ ಇದನ್ನು ತಗೊಳ್ಳೋದ್ರಿಂದ ರೈತರಿಗೆ ಏನು ಉಪಯೋಗ, ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಆದಂತಹ ಮಾಹಿತಿನ ಕೊಡ್ತೇನೆ, ಬನ್ನಿ ಆದಷ್ಟು ಬೇಗ ನಿಮಗೆ ನಾನು ಮಾಹಿತಿನ ಒದಗಿಸ್ತೇನೆ. ಸೊ ಇಲ್ಲಿ ನೋಡ್ತಿರ್ಬೋದು ನೀವು, ನವದೆಹಲಿಯಲ್ಲಿ ಕೇಂದ್ರ ಸರ್ಕಾರ ಇದರ ಬಗ್ಗೆ ಒಂದು ಮಾಹಿತಿ ಕೊಟ್ಟಿದೆ. ಕೇಂದ್ರ ಸರ್ಕಾರದ ಈರುಳ್ಳಿ ಮೇಲೆ ಹೇರಿದಂತಹ ರಫ್ತು ವಿಧಿಸಿದ್ದ ನಿಷೇಧವನ್ನು ಶನಿವಾರ ಹಿಂಪಡೆದಿದೆ. ಸೊ ಈ ಮೊನ್ನೆ ಶನಿವಾರ ಇದನ್ನು ಹಿಂಪಡೆದಂತೆ. ಸೊ ಕನಿಷ್ಠ ರಫ್ತು ದರವನ್ನು ಪ್ರತಿ ಟನ್ಗೆ 45,860ಕ್ಕೆ ನಿಗದಿಪಡಿಸಲಾಗಿದೆ. ಅಂದರೆ ಅದು ಡಾಲರ್ ಲೆಕ್ಕದಲ್ಲಿ ಅಂದರೆ $550 ಅಂತ ಹೇಳ್ಬೋದು. ಸೊ ಬೆಲೆ ಕುಸಿತದಿಂದ ಕಂಗಾಲಾಗಿರುವ ಬೆಳೆಗಾರರ ಪಾಲಿಗೆ ಸರ್ಕಾರ ಈ ಒಂದು ನಿರ್ಧಾರ ವರದಾನವಾಗಲಿದೆ ಅಂತ ಹೇಳಿದ್ದಾರೆ. ಸೊ ಅದು ಯಾವ ತರಹ ವರದಾನ ಅಂತಂದರೆ ಇಲ್ಲಿ ಕಂಪ್ಲೀಟಾಗಿ ನೋಡಿ, ಆದ ನಂತರ ನಿಮ್ಗೆ ನಾನು ಅದರ ಬಗ್ಗೆ ಹೇಳ್ತೇನೆ. ಸೊ ಸರ್ಕಾರವು ರಫ್ತು ನಿರ್ಬಂಧಿಸಿರುವ ಉದ್ದೇಶದಿಂದ ಕನಿಷ್ಠ ರಫ್ತು ದರ ನಿಗದಿಸುವ ಮಾರ್ಗವನ್ನು ಅನುಸರಿಸುತ್ತದೆ. ಪರಿಣಾಮಕಾರಿಯಾಗಿ ಈರುಳ್ಳಿ ರಫ್ತು ನಿಯಂತ್ರಿಸಲು ಕಳೆದ ವರ್ಷ ಆಗಸ್ಟ್ನಲ್ಲಿ ಶೇಕಡ 40%ರಷ್ಟು ಸುಂಕ ವಿಧಿಸಿತ್ತು. ಸೊ ಅದನ್ನು ರಫ್ತು ಮಾಡಬಾರ್ದು ಅಂತ ಹೇಳಿ ಅದರ ಮೇಲೆ ಟ್ಯಾಕ್ಸನ್ನು ಹಾಕಿತ್ತಂತೆ. ಸೊ ಅದೇ ವರ್ಷ December 31ರವರೆಗೆ ಈ ಆದೇಶ ಜಾರಿಯಲ್ಲಿತ್ತು. ಮತ್ತೆ ಇಷ್ಟೇ ಪ್ರಮಾಣದಲ್ಲಿ ಸುಂಕ ವಿಧಿಸಿದ್ದು ಶುಕ್ರವಾರದಿಂದಲೇ ಜಾರಿಗೆ ಬಂದಿದೆ. ಈರುಳ್ಳಿ ರಫ್ತಿಗೆ ಹೇರಿದ್ದ ನಿಷೇಧವನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ವಾಪಸ್ ಪಡೆಯಲಾಗಿದೆ. ಸೊ ಮೊದಲು ಇದ್ರ ಮೇಲೆ ನಿಷೇಧ ಹೇರ್ತಿತ್ತು, ಯಾಕಪ್ಪ ಅಂತಂದರೆ ಸೊ ಇಲ್ಲಿ ಬೆಳೆದಿರುವಂತಹ ಈರುಳ್ಳಿ ಇಲ್ಲೇ ನಮ್ಮ ದೇಶದಲ್ಲೇ ಸಾಗಾಟನೆ ಆಗಲಿ ಮತ್ತು ಇಲ್ಲಿರುವಂತಹ APMC ಮಾರುಕಟ್ಟೆಯಲ್ಲಿ ಬೆಲೆ ಏರಿಳಿತ ಆಗದೇ ಇರಲಿ. ಸೊ ಫುಲ್ಲು ನಾವು ಏನು ನಮ್ಮ ರೈತರಿಗೆ ಏನಾದರೂ ಬೇರೆ ದೇಶಗಳಿಗೆ ರಫ್ತು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರೆ, ಸೊ ಕಂಪ್ಲೀಟಾಗಿ ನಮ್ಮ ದೇಶಕ್ಕಿಂತ ಹೊರಗಿನ ದೇಶಗಳಲ್ಲಿ ಇದರ ಡಿಮ್ಯಾಂಡ್ ಹೆಚ್ಚಿಗೆ ಇರೋದರಿಂದ, ಸೊ ಅದು ನಮ್ಗೆ ಹೆಚ್ಚಿಗೆ ಮಾರಾಟ ಹೊರಗಡೆ ಆದರೆ ಇಲ್ಲಿ ನಮಗೆ ಈರುಳ್ಳಿ ಈರುಳ್ಳಿಯ ಒಂದು ಕೊರತೆಯಾಗಿ ಬೆಲೆ ಇದ್ದಕ್ಕಿದ್ದಂಗೆ ಏರಿಕೆ ಆಗಬಾರ್ದು, ದೇಶದಲ್ಲಿ ಈರುಳ್ಳಿಯ ಅಭಾವ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಸರ್ಕಾರ ಈ ಒಂದು ಈರುಳ್ಳಿ ಬೆಳೆಗಾರರ ಒಂದು ರಫ್ತಿನ ಮೇಲೆ ಸುಂಕವನ್ನು ವಿಧಿಸಿತ್ತು. ಸೊ ಆ ಸುಂಕ ವಿಧಿಸಿದ್ದ ಕಾರಣ ರೈತರು ಹೊರಗಿನ ದೇಶಗಳಿಗೆ ಯಾರೂ ಒಂದು ರಫ್ತನ್ನು ಮಾಡಲಿಕ್ಕೆ ಬರ್ತಾ ಇರಲಿಲ್ಲ. ಯಾಕಪ್ಪ ಅಂತಂದರೆ ಈಗ ಅವರು ಏನಾದರೂ ಹೊರಗಿನ ದೇಶಗಳಿಗೆ ಅದನ್ನು ಆದಷ್ಟು ರಫ್ತು ಮಾಡಿದರೆ, ಅಂದರೆ ಹೊರಗಿನ ದೇಶಗಳಿಗೆ ಮಾರಾಟ ಮಾಡಿದರೆ ನಮ್ಮ ಭಾರತ ದೇಶದಿಂದ, ಅದು ನಮ್ಮ ದೇಶದಲ್ಲಿ ಅದರ ಒಂದು ಈರುಳ್ಳಿಗಳ ಪ್ರಮಾಣ ಕಡಿಮೆ ಆಗ್ತದೆ. ಸೊ ಮಾರುಕಟ್ಟೆಯಲ್ಲಿ ಏನಾಗ್ತದೆ, ಎಲ್ಲಿ ಈರುಳ್ಳಿ ಹೆಚ್ಚಿಗೆ ಇರ್ತದೆ ಅಲ್ಲಿ ಏನಾಗ್ತದೆ ಕಡಿಮೆ ಪ್ರಮಾಣದಲ್ಲಿ ಇರ್ತೈತಿ, ಸಡನ್ನಾಗಿ ಮಾರ್ಕೆಟ್ ಒಳಗೆ ಡಿಮ್ಯಾಂಡ್ ಹೆಚ್ಚಿಗೆ ಆಯಿತು, ಬೇಡಿಕೆ ಹೆಚ್ಚಿಗೆ ಆಯ್ತು ಅಂತಂದರೆ ಈರುಳ್ಳಿದು ಆಟೋಮೆಟಿಕ್ಕಾಗಿ ರೊಕ್ಕ ಜಂಪ್ ಆಗಿಬಿಡ್ತೈತಿ. ಸೊ ಅದು ನಿಮ್ಗೆ ಗೊತ್ತಿರ್ಬೋದು, ಯಾಕಂತಂದರೆ ಈಗ ನಮಗೆ ಈರುಳ್ಳಿ ಪ್ರಮಾಣ ಈರುಳ್ಳಿ ಇಲ್ಲ ಅಂತಂದರೆ ಏನೂ ಆಗೋಂಗಿಲ್ಲ, ಅಡಿಗೆನ ನಡೆಯೋಂಗಿಲ್ಲ, ಆ ಲೆಕ್ಕಕ್ಕೈತಿ. ಸೊ ಅದಕ್ಕಾಗಿ ಸೊ ಆಮೇಲೆ 1 KG ಈರುಳ್ಳಿ ಬೆಲೆ ಹೋಗಿ ಹೋಗಿ 300-400 ರೂಪಾಯಿಗೆ ನಿಂದಿರ್ತೈತಿ. ಸೊ ಹಿಂಗೆ ಆಗಬಾರ್ದು, ಅದರದ ಒಂದು ರೇಟು ಕಾಯ್ಕೊಂಡು ಹೋಗಬೇಕು ಅನ್ನೋ ಒಂದು ನಿಟ್ಟಿನೊಳಗೆ ಈ ಒಂದು ಈರುಳ್ಳಿ ಮೇಲೆ ಸುಂಕವನ್ನು ವಿಧಿಸಿತ್ತು. ಆದರೆ ಇವಾಗ ತೆಗೆಯೋಕೆ ಕಾರಣ ಏನಪ್ಪ ಅಂತಂದರೆ, ಸೊ ಅದು ನಿಮಗೆ ಹೇಳ್ತೇನೆ ಅಂತ ತೆಗೆಯೋಕೆ ಎದಕ್ಕೆ ತೆಗೆದ್ರೆ ಅದನ್ನು, ಹಂಗಾರೆ ಇದೆಲ್ಲ ನಮಗೆ ಲಾಭನೇ ಇತ್ತು, ನಮ್ಮ ದೇಶಕ್ಕೆ ಲಾಭನೇ ಇತ್ತಿದೆ, ಮತ್ತು ತೆಗೆದ್ರಿ ಅದಕ್ಕೆ. ಅದ್ರದ್ದು ರೀಸನ್ ಏನಪ್ಪ ಅಂತಂದರೆ ಈ ತೀರ್ಮಾನ ಕೈಗೊಂಡಿದೆ ಎಂದು ಕೇಂದ್ರ ಗ್ರಾಹಕರ ವ್ಯವಹಾರಗಳ ಒಂದು ಸಚಿವಾಲಯ ಕಾರ್ಯದರ್ಶಿ ನಿಧಿ ಖರೆ ತಿಳಿಸಿದ್ದಾರೆ. ಅತಿ ಹೆಚ್ಚು ಈರುಳ್ಳಿ ಬೆಳೆಯುವ ಮಹಾರಾಷ್ಟ್ರಕ್ಕೆ ಇತ್ತೀಚೆಗೆ ಸಚಿವಾಲಯದ ತಜ್ಞವೊಂದು ಭೇಟಿ ನೀಡಿತ್ತು. ಈರುಳ್ಳಿಯನ್ನು ದೀರ್ಘಕಾಲದವರೆಗೆ ಶೇಖರಿಸಿಡಲು ಆಗುವುದಿಲ್ಲ, ಮಧ್ಯಸ್ಥಗಾರರು ಮತ್ತು ತಂಡದ ಶಿಫಾರಸಿನ ಮೇರೆಗೆ ಈ ತೀರ್ಮಾನ ಕೈಗೊಳ್ಳಲಾಗಿದೆ. ಮಾರುಕಟ್ಟೆಯಲ್ಲಿ ಬೆಲೆ ನಿಯಂತ್ರಿಸಲು 500,000 ಟನ್ ಕಾಪು ದಾಸ್ತಾನು ಮಾಡಲಾಗುತ್ತಿದೆ ಎಂದು ಹೇಳಿದ್ದಾರೆ. ಕಳೆದ ತಿಂಗಳು ನೆರೆಯ ರಾಷ್ಟ್ರಗಳಾದ ಬಾಂಗ್ಲಾದೇಶ್, UAE, ಭೂತಾನ್, ಬಹರೈನ್, ಮಾರಿಷಸ್ ಹಾಗೂ ಶ್ರೀಲಂಕಾಕ್ಕೆ ಈರುಳ್ಳಿ ರಫ್ತು ಮಾಡಲು ಕೇಂದ್ರ ಸರ್ಕಾರ ಅನುಮತಿ ನೀಡಿತ್ತು.
ನಿಮ್ಗೆ ಆಮೇಲೆ ನಾನು ಅದ್ರ ಬಗ್ಗೆ ಹೇಳ್ತೀನಿ ಅಂತ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಕ್ವಿಂಟಲ್ಗೆ 200 ದರ ಹೆಚ್ಚಳ. ಸೊ ರಫ್ತು ನಿಷೇಧವನ್ನು ವಾಪಸ್ ಪಡೆದಿರುವ ಬೆನ್ನಲ್ಲೇ ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯಲ್ಲಿರುವ ಲಾಲ್ಸಾಗ್ ಗ್ರಾಮದಲ್ಲಿ APMCಯಲ್ಲಿ ಶನಿವಾರ ಪ್ರತಿ ಕ್ವಿಂಟಲ್ಗೆ ಸರಾಸರಿ ಈರುಳ್ಳಿ ದರವು 200 ಹೆಚ್ಚಳವಾಗಿದೆ. ಸೊ ಇಲ್ಲಿ ನೋಡ್ಬೋದು ನೀವು, ಸಡನ್ನಾಗಿ ಅಲ್ಲಿ ಪರ್ಮಿಷನ್ ಕೊಟ್ಟು ಕೂಡಲೇ ನಾನು ಇಲ್ಲಿ ರೇಟ್ ಜಂಪ್ ಆಗೈತಿ. ಸರ್ಕಾರದ ನಿರ್ಧಾರದಿಂದ ರೈತರಿಗೆ ಅನುಕೂಲವಾಗಲಿದೆ, ಆದರೆ ಸೋಮವಾರದಂದು ಇದರ ನೈಜ ಚಿತ್ರಣ ದೊರೆಯಲಿದೆ ಎಂದು APMC ಅಧ್ಯಕ್ಷ ಬಾಳಾಸಾಹೇಬ್ ಕ್ಷೀರಸಾಗರ್ ಅವರು ತಿಳಿಸಿದ್ದಾರೆ. ಸರ್ಕಾರದ ಈ ಆದೇಶವು ಕನಿಷ್ಠ 1 ವರ್ಷದವರೆಗೆ ಜಾರಿಯಲ್ಲಿದ್ದರೆ ಅನುಕೂಲವಾಗಲಿದೆ, ಆದರೆ ನಿಗದಿಪಡಿಸಿರುವ ರಫ್ತು ಸುಂಕವು ಬೆಳೆಗಾರರ ಲಾಭವನ್ನು ನುಂಗಿ ಹಾಕಲಿದೆ ಎಂದು ರೈತರು. ಸೊ ಇಲ್ಲಿ ಇಲ್ಲಿ ಲಾಭನೂ ಐತಿ ನಷ್ಟನೂ ಐತಿ. ಸೊ ಅದನ್ನು ಅದ್ರ ಬಗ್ಗೆ ಹೇಳ್ತೇನಂತ ನಿಮಗೆ. ಮತ್ತೊಂದೇನು ಮತ್ತೊಂದು ವಿಚಾರ ಇದಕ್ಕೆ ಇದನ್ನು ಹಿಂತಗೊಂಡಾರಂತ ಒಂದು ಕಾರಣ ಕೊಟ್ಟಿದ್ದಾರೆ. ಸೊ ಒಂದು ಮತ ಸೆಳೆಯಲು ಅಂತ ಹೇಳಿ ಅಂತಂದರೆ, ಮಹಾರಾಷ್ಟ್ರದ ಒಂದು ಏನು ನಾಸಿಕ್ ಅಂತ ಹೇಳಿ, ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು, ಆದರೆ ಅಲ್ಲಿ ನಾಸಿಕ್ ಅನ್ನುವಂಥ ಅಹಮದಾಬಾದ್ ಸೊಲ್ಲಾಪುರ ಇವು ಮೂರನೇ ಹಂತದ ಒಂದು ಇಲೆಕ್ಷನ್ ನಡೆಯಕತ್ತೈತಿ. ಸೊ ಆ ಒಂದು ಕಾರಣಕ್ಕೆ ಕೇಂದ್ರ ಸರ್ಕಾರ ಈ ಒಂದು ಮಹಾರಾಷ್ಟ್ರದ ಈ ನಾಸಿಕ್ ಸೊಲ್ಲಾಪುರ ಇವುಗಳ ಮೇಲೆ ಒಂದು ಮತಗಳ ಒಂದು ಆಸೆ ಇರೋದರಿಂದ ಅತಿ ಹೆಚ್ಚು ಉತ್ಪಾದನೆ ಮಾಡುವುದು ಮಹಾರಾಷ್ಟ್ರನೇ, ನಮ್ಮ ಈರುಳ್ಳಿ ಉತ್ಪಾದನೆ ಮಾಡೋದು ಇಂಡ್ಯಾದಲ್ಲಿ. ಸೊ ಅಲ್ಲಿನ ರೈತರು ಖುಷಿ ಪಡಲಿ, ಅವರಿಗೆ ರಫ್ತು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ BJP ಸರ್ಕಾರ ಮಾಡಿಕೊಡ್ತು ಅಂತ ಏನಾದರೂ ಒಂದು ಮಾಡಿದ್ದಾರಂತ ಹೇಳಿ ಇವರು ಇಲ್ಲಿ ತಿಳಿಸಿದ್ದಾರೆ ಅಷ್ಟೇ. ಅದ್ರ ಬಗ್ಗೆ ನಮಗೆ ರಾಜಕೀಯ ಬೇಡ. ಸೊ ಇಲ್ಲಿ ಅವರು ತಿಳಿಸಿರೋದು ಈ ಥರ ರೈತರು ಮತ ಸೆಳೆಯುವುದು ಅಂತ ಹೇಳಿ. ಸೊ ಕಂಪ್ಲೀಟಾಗಿ ಇವಾಗ ನಾನು ನಿಮಗೆ ತಿಳಿಸ್ಕೊಡೋದು ಏನಂತಂದರೆ, ಈ ಒಂದು ರಫ್ತು ಕಾಯ್ದೆ ಏನಿದೆಯಲ್ಲ, ಇದು ರೈತರಿಗೆ ಅನುಕೂಲವೂ ಇದೆ, ಸೊ ಅನಾನುಕೂಲವೂ ಇದೆ. ಅನುಕೂಲ ಯಾವ ರೀತಿ ಅಂತಂದರೆ, ಒಂದು ಹೊರಗಿನ ದೇಶಕ್ಕೆ ಮಾರಾಟ ಆಗ್ತದೆ. ಹೊರಗಿನ ದೇಶಕ್ಕೆ ಮಾರಾಟ ಮಾಡಬೇಕಂತಂದರೆ ಈರುಳ್ಳಿನ ಅತಿ ಹೆಚ್ಚಿಗೆ ಕಾಲ ನಾವು ಶೇಖರಣೆ ಮಾಡಿ ಇಡ್ಲಿಕ್ಕೆ ಬರೋದಿಲ್ಲ. ಸೊ ಅದು ಆದಷ್ಟು ಬೇಗ ಮಾರುಕಟ್ಟೆಗೆ ಹೋಗಲೇಬೇಕು. ಅದು ಹೆಚ್ಚಿನ ದಿನವಾಗಿ ನಾವು ಎಷ್ಟೋ ಶೇಖರಣೆ ಮಾಡಿಟ್ಟು ಅದು ಕೋಲ್ಡ್ ಸ್ಟೋರೇಜು ಆ ಥರ ಇತ್ತು ಯಾಕಂದರೆ ಅದರದ್ದು ಮಾಯ್ಶ್ಚರ್, ಅದರದ್ದು ತಾಪಮಾನ, ಅದು ಆಲ್ರೆಡಿ ನೀರಿನಂಶ ಇರ್ತದೆ. ನಾವು ಕೋಲ್ಡ್ ಸ್ಟೋರೇಜ್ನಲ್ಲಿ ಜಾಸ್ತಿ ದಿನವೂ ಇಡ್ಲಿಕ್ಕೆ ಬರೋದಿಲ್ಲ. ಸೊ ಅದನ್ನು ಅದರದ್ದು ಒಂದು ಈರುಳ್ಳಿ ಶೇಖರಣೆ ಮಾಡುವಂತಹ ಒಂದು ಸ್ಟ್ರಕ್ಚರೇ ಬೇರೆ ಥರ, ಕಂಪ್ಲೀಟಾಗಿ ಎಲ್ಲ ದಿಕ್ಕಿನಿಂದನೂ ಅದಕ್ಕೆ ಗಾಳಿ ಬೆಳಕು ಸರಾಗವಾಗಿ ಬರ್ತಾ ಇರಬೇಕು. ಅಂತಹ ಒಂದು ದಾಸ್ತಾನಿನಲ್ಲಿ ಈರುಳ್ಳಿನ ಒಂದು ಶೇಖರಣೆ ಮಾಡಿ ಇಡ್ತಾರೆ. ಸೊ ಫುಲ್ ಪ್ಯಾಕ್ ಇರುವಂತಹ ಒಂದು ಇದರಲ್ಲಿ ಇಡೋದಿಲ್ಲ. ಸೊ ಅದಕ್ಕಾಗಿ ಅದನ್ನು ಜಾಸ್ತಿ ದಿನ ಇಡಲಿಕ್ಕೂ ಬರೋದಿಲ್ಲ. ಹಾಗಾಗಿ ನಮ್ಮ ಭಾರತದಲ್ಲಿ ಇವಾಗ ಏನಾಗಿಬಿಟ್ಟಿದೆ, ಅತಿ ಹೆಚ್ಚಿಗೆ ಉತ್ಪಾದನೆ ಆಗಿ ಅದು ಶೇಖರಣೆ ಮಾಡಿಡ್ಲಿಕ್ಕೆ ಬರದೇ ಇರೋ ಒಂದು ಕಾರಣಕ್ಕೆ ಅದನ್ನು ರಫ್ತಿಗೆ ಅಂತ ಹೇಳಿ ರೈತರು ಅದಕ್ಕೆ ಪರ್ಮಿಷನ್ ಕೇಳ್ತಾ ಇದ್ರು. ಯಾಕಂತಂದರೆ ನಮ್ಮ ಕರ್ನಾಟಕದಲ್ಲಿ ಅಥವಾ ಸಾರಿ ನಮ್ಮ ಇಂಡ್ಯಾದಲ್ಲಿ ಅದರದ ಒಂದು ರೇಟು ಇಳಿದಿದೆ. ಸೊ ಹಾಗಾಗಿ ರೈತರು ಏನು ಮಾಡಿದ್ದಾರೆ, ಅದನ್ನು ಸ್ಟೋರೇಜ್ ಇಟ್ಕೊಂಡು ಅದಕ್ಕೆ ಡಿಮ್ಯಾಂಡ್ ಬಂದಾಗ ನಾವು ಅದನ್ನು ಮಾರೋಣ ಅಂತ ಹೇಳಿ ಒಂದು ಪ್ಲ್ಯಾನ್ ಇಟ್ಕೊಂಡು ಕುಂತಾರೆ. ಸೊ ಅದೇನಾಕೈತಿ, ಇವಾಗ ಅದನ್ನು ಜಾಸ್ತಿ ಜನ ಸ್ಟೋರೇಜ್ ಮಾಡೋಕ್ಕಾಗಂಗಿಲ್ಲ. ಹಾಗಾಗಿ ಹೊರಗಿನ ದೇಶಗಳ್ನಾಗ ಅದ್ರದ್ದು ಡಿಮ್ಯಾಂಡ್ ಜಾಸ್ತಿ ಐತಿ. ಶ್ರೀಲಂಕಾಗಳ್ನಾಗೆಲ್ಲ ಅಲ್ಲಿ ಏನೂ ಇಲ್ಲ, ಅವ್ರು ಹೆಚ್ಚಿಗೆ ರೊಕ್ಕ ಕೊಟ್ಟಾದರೂ ತೊಗೋತಾರೆ. ಶ್ರೀಲಂಕಾ ಆಗ್ಬೋದು, UAE ಆಗ್ಬೋದು, ಬಾಂಗ್ಲಾದೇಶ ಆಗ್ಬೋದು, ಇಲ್ಲೆಲ್ಲ ಹೆಚ್ಚಿಗೆ ರೊಕ್ಕ ಕೊಟ್ಟು ತೊಗೋತಾರೋ. ಸೊ ಅದು ಲಾಭ ಆಕೈತಿ ಅನ್ನೋ ಒಂದು ಕಾರಣಕ್ಕೆ ಆ ಒಂದು ಪರ್ಮಿಷನ್ ಕೊಡ್ರಿ ಅಂತ ಕೇಳಿದ್ರು. ಅದಕ್ಕೆ ಗೌರ್ಮೆಂಟ್ ಈಗ ಓಕೆ ಅಂಥೇಳಿ ಕೊಟ್ಟೈತಿ. ಬಟ್ ಈಗ ಒಂದು ಕಡೆ ಲಾಭ ಆತಿ, ಹೆಂಗಂತಂದರೆ ಓಕೆ ನಾವು ಹೊರಗಿನ ದೇಶಕ್ಕೆ ಮಾರ್ಬೋದು ಅಂಥೇಳಿ, ಲಾಸ್ ಎಲ್ಲ ನುಕ್ಸಾನ್ ಎಲ್ಲ ಆಕೈತಪ್ಪ, ಲಾಸ್ ಎಲ್ಲ ಆಗ್ತೈತೆ ಅಂತಂದರೆ ಅದ್ರ ಮ್ಯಾಗ ಏನು ಹೊರಗಿನ ದೇಶಗಳಿಗೆ ಏನು ಮಾರಾಟಕ್ಕಂಥೇಳಿ ಏನು ಪರ್ಮಿಷನ್ ಕೊಟ್ಟಾರಲ್ಲ, ಅದ್ರ ಮ್ಯಾಗ ಟ್ಯಾಕ್ಸ್ ಇರ್ತೈತಿ ಗೌರ್ಮೆಂಟ್. ಸೊ ಆ ಟ್ಯಾಕ್ಸ್ನಾಗನ ಅವ್ರದ್ದು ಆಲ್ಮೋಸ್ಟ್ ಆಲ್ ಲಾಭನ ಎಲ್ಲ ತಿಂದೋಗಿತಾರೋ ಅಂತೇಳಿ ರೈತರಲ್ಲಿ ಒಂದು ಅವರು ಒಂದು ಪ್ರತಿಕ್ರಿಯೆನ ಕೊಟ್ಟಾರ. ಹೌದು, ಅದು ಯಾಕಂತಂದ್ರೆ ಅತಿ ಹೆಚ್ಚಿಗೆ ಟ್ಯಾಕ್ಸ್ ಹೇರಿಬಿಟ್ರೆ ಅಂತಂದರೆ ನೋಡ್ರಲ್ಲಿ ಶೇಕಡ 40% ಸುಂಕ ನಿಗದಿ ಮಾಡ್ಯಾರ ಇಲ್ಲಿ ಕೊಟ್ಟಾರ ನೋಡ್ರಿ. ಇದೆ ಶೇಕಡ 40% ಅಂದರೆ ನೀವೇ ಲೆಕ್ಕ ಹಾಕೋ ರೀ, 40% ಸುಂಕ ಗೌರ್ಮೆಂಟ್ಗೆ ಕೊಡ್ಬೇಕು ಅಂದರೆ ಬಂದ ಲಾಭ ಏನು ಉಳಿತು ರೈತರಿಗೆ? ಸೊ ಅದು ಏನಾಕೈತಿ, ಒಂಥರ ಈ ಕಡೆ ಕೊಟ್ಟಂಗು ಮಾಡಬೇಕು, ಈ ಕಡೆ ಕಸ್ಕೊಂಡಂಗು ಮಾಡಬೇಕು, ಹಿಂಗೆ ಮಾಡಿ ಹಿಂಗೆ ಮಾಡ್ಯಾರ. ಬಟ್ ಆದ್ರೂ ಇವಾಗಿನ ಟೈಮ್ನಾಗ ಸದ್ಯ ಮಟ್ಟಿಗೆ ರೈತರಿಗೆ ಇದು ಗುಡ್ ನ್ಯೂಸ್ ಆಕೈತಿ. ಯಾಕಂತಂದರೆ ಇಲ್ಲಂತೂ ನಮ್ಮ ಭಾರತದಾಗ ಅದ್ರದ್ದು ರೇಟಿಗೆ ಸದ್ಯಕ್ಕಿಲ್ಲ, ಹಾಗಾಗಿ ಅದನ್ನು ದಾಸ್ತಾನು ಮಾಡಲಿಕ್ಕೂ ಆಗೋಂಗಿಲ್ಲ, ಸ್ಟೋರೇಜ್ ಮಾಡೋಕ್ಕೂ ಆಗೋಂಗಿಲ್ಲ. ಸೊ ಅದ್ರ ಪರ್ಮಿಷನ್ ಕೊಟ್ಟಾರಲ್ಲ, ಅದಕ್ಕಾಗಿ ಹೊರಗಿನ ದೇಶಗಳ್ನಾಗ ಮಾರಿ ಆದರೂ ಅದಕ್ಕೆ ಬಂದಷ್ಟರ ಲಾಭ ತಕ್ಕೋಬೋದಲ್ಲ. ಸೊ ಅದ್ರದ್ದು ಒಂದು ಖುಷಿ ವಿಚಾರ. ಸೊ ರೈತರಿಗೆ ಅದನ್ನು ಬಿಟ್ಟು ಇನ್ನು ಉಳ್ಕಿದ್ದೇನು ವಿಚಾರ ಬೇಡ. ಅದು 40% ಸುಂಕ ಅಂತಂದ್ರೆ ಅದು ಆಲ್ಮೋಸ್ಟ್ ಅಲ್ಲಿ ಡಿಮ್ಯಾಂಡ್ ಹೆಚ್ಚಿಗೆ ಇರ್ತೈತಿ, ಅದಕ್ಕೆ ಸರಿ ದೂಗ್ತಿರ್ತದೆ. ಭಾಳ ಕಡಿಮೆ ಪ್ರಮಾಣದ ಬೆಳೆದಿದ್ದ ರೈತರಿಗೆ ನುಕ್ಸಾನ್ ಆಗ್ಬೋದು, ಲಾಸ್ ಆಗ್ಬೋದು. ಬಟ್ ಅತಿ ಹೆಚ್ಚಿನ ಪ್ರಮಾಣದೊಳಗೆ ಬೆಳೆದಿದ್ದ ರೈತರಿಗೆ ಇದೇನು ಲಾಸ್ ಅನ್ನೋದು ಆಗೋಕ್ಕಿಲ್ಲ ಅಂದ್ಕೋತೀನಿ. ಆದರೂ ಇದು ಒಂದು ಮಟ್ಟಿಗೆ ಹೆಂಗಂದ್ರೆ 50-50 ಇದ್ದಂಗೆ ಐತಿ ಇದೀಗ. 50-50 ಈ ಕಡೆ ಲಾಭ, ಈ ಕಡೆ ಲುಕ್ಸ್, ಏನು ಲಾಸ್, ಎರಡೂ ಹೆಂಗಂತಂದ್ರೆ ಮಾಡಿದಷ್ಟರ ರಿಟರ್ನ್ ಬರ್ತೈತಲ್ಲ. ಸೊ ಸುಮ್ಮನೆ ಇಟ್ಟುಕೊಂಡು ಅದನ್ನು ಕೊಳಿಸಿ ಅದನ್ನು ಅದು ಹಾಳಾಗೋಕ್ಕಿಂತ ಅದನ್ನು ಹೊರಗಿನ ದೇಶಕ್ಕೆ ಮಾರಿ ಅದನ್ನು ನಾವು ಅದು ಬೆಳೆಯಕ್ಕಂತೇಳಿ ಮಾಡಿದ ಖರ್ಚಲ್ಲಿ ರಿಟರ್ನ್ ತೊಗೋಬೋದು ಅನ್ನೋ ಒಂದು ಅಷ್ಟ ನಿಟ್ಟಿನೊಳಗೆ ಇಲ್ಲಿ ರೈತರಿಗೆ ಅನುಕೂಲ ಆಗೈತೆ ಅಂಥೇಳಿ ಈ ಒಂದು ವಿಡಿಯೋನ ಮಾಡಿದ್ದೀನಿ.
ಸೊ ಯಾರಿಗೆಲ್ಲ ಈ ಮಾಹಿತಿ ಗೊತ್ತಿಲ್ಲ, ಸೊ ವೀಡಿಯೋನ ನೋಡಿರಿ. ಈ ರೈತರಿಗಂತೂ ಗೊತ್ತೇ ಇರ್ತೈತಿ, ಸೊ ಒಂದಿಷ್ಟು ಜನರಿಗೆ ಗೊತ್ತಿಲ್ಲ ಅನ್ನೋ ಒಂದು ಕಾರಣಕ್ಕೆ ವೀಡಿಯೋನ ಮಾಡಿದ್ದೀನಿ. ಸೊ ವೀಡಿಯೋ ಹೆಂಗೆ ಅನ್ನಿಸ್ತು, ಇಷ್ಟ ಆತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸೊ ಮತ್ತು ಹಿಂಗೆ ಅಗ್ರಿಕಲ್ಚರ್ ಸಂಬಂಧಪಟ್ಟಂಗೆ ಆಗ್ಬೋದು ಇನ್ಫಾರ್ಮೇಷನ್ಗಳು ಒಂದಿಷ್ಟು ಇರ್ತಾವೆ, ಸೊ ಅವನ್ನ ಅವಕ್ಕೆ ಸಂಬಂಧಪಟ್ಟಂಗೆ ನಾನು ಹಿಂಗೆ ವೀಡಿಯೋ ಮಾಡ್ತಿರ್ತೀನಿ. ಸೊ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ. ಧನ್ಯವಾದಗಳು.